ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇಮ್ಯುನಿಟಿ ಸಿಸ್ಟಮ್ನ ಚೆನ್ನಾಗಿಟ್ಕೋಬೇಕು, ಇಮ್ಯುನಿಟಿನ ಚೆನ್ನಾಗಿ ಬೆಳೆಸ್ಕೋಬೇಕು ಅನ್ನೋದಾದರೆ ವಾರದಲ್ಲಿ 2-3 ಬಾರಿ ಈ ರೀತಿಯಾದ ರಸಮನ್ನು ನೀವು ಸೇವನೆ ಮಾಡ್ತಾ ಬಂದರೆ ನಿಮ್ಮ ರೋಗನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ, ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಕೆಮ್ಮು, ಕಫ, ನೆಗಡಿ ಎಲ್ಲದಕ್ಕೂ ರಾಮಬಾಣ ಈ ರಸಂ. ತುಂಬ ಸಿಂಪಲಾಗಿ ಕಮ್ಮಿ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಈ ರಸಮನ್ನ ಮಾಡಬಹುದು. ವಿಡಿಯೋನ ಶುರು ಮಾಡೋಣ, ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಲುಪತ್ತೆ. ಈ ರಸಮು ದೇಹಕ್ಕೆ ಆರೋಗ್ಯ, ಹಾಗೆ ಬಾಯಿಗೆ ರುಚಿ ಕೊಡುವಂಥ ಕಲ್ಯಾಣ ರಸಂ. ತುಂಬ ಸಿಂಪಲ್ಲಾಗಿ ಕಮ್ಮಿ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ 1-2 ಲೀಟರಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೀವು ನಿಮಗೆ ಎಷ್ಟು ಬೇಕೋ ಅದರ ಮೇಲೆ ಹಾಕ್ಕೊಳ್ಳಿ. ನಂತರ 2 ಮೀಡಿಯಂ ಸೈಜ್ ಟೊಮ್ಯಾಟೋನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ. ನೋಡಿ, ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು, ದಪ್ಪ ದಪ್ಪವಾಗೇನು ಬೇಡ. ನಂತರ ಕರಿಬೇವು, ಹಾಗೆ 2 ಹಸಿಮೆಣಸಿನಕಾಯಿನ ಹಾಕೋತಿದ್ದೀನಿ. ನಂತರ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಸುಮಾರು 5 ನಿಮಿಷಗಳ ಕಾಲ ಇದನ್ನು ನಾನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಟೊಮ್ಯಾಟೊ ಮೆತ್ತಗಾಗಲಿ ಬೇಗ ಅನ್ನೋ ಕಾರಣಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಟೊಮ್ಯಾಟೊ ಎಲ್ಲ ಮೆತ್ತಗಾಗಿ ಅದರ ರಸ ಎಲ್ಲ ಈ ರಸಮೊಳಗೆ ಬಿಡೋವರೆಗೂ ಕುದಿಸ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಇಲ್ಲಿವರೆಗೂ ಇದನ್ನು ಕುದಿಸ್ಕೊಂಡ್ಬಿಟ್ಟು ನಂತರ ಒಂದು ವಿಸ್ಕರ್ನ ಸಹಾಯದಿಂದ ಈ ರೀತಿಯಾಗಿ ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು. ಒಳ್ಳೆ ಟೊಮ್ಯಾಟೊ ರಸ ಎಲ್ಲ ಈ ರಸಮಲ್ಲಿ ಬಿಡಲಿ ಅನ್ನೋ ಕಾರಣಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ನಾನು ಇದಕ್ಕೆ 2 ಸ್ಪೂನಷ್ಟು ಜೀರಿಗೆ ಹಾಕ್ಕೋತಿದ್ದೀನಿ. ನಾರ್ಮಲ್ ಜೀರಿಗೆ ಇರುತ್ತಲ್ವ, ಅದನ್ನು ಹಾಕ್ಕೋತಿದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ ಪುಡಿ ಕೂಡ ಹಾಕ್ಕೋತಿದ್ದೀನಿ. ಜೀರಿಗೆ ಕೆಮ್ಮು, ಕಫ, ನೆಗಡಿ ಎಲ್ಲದಕ್ಕೂ ಒಳ್ಳೆಯದು. ಹಾಗೆ ಪೆಪ್ಪರನ್ನು ಕೂಡ 2 ಸ್ಪೂನಷ್ಟು ಹಾಕ್ಕೋತಿದ್ದೀನಿ. ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ನಂತರ 1/2 ಸ್ಪೂನಷ್ಟು ರಸಂ ಪೌಡರ್ ಹಾಕ್ಕೊಂಡಿದ್ದೀನಿ. ರಸಂ ಪೌಡರ್ನ ಹೇಗೆ ಮಾಡ್ಕೋಬೇಕು ಅಂತ ತಿಳ್ಕೋಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅದರ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಂತರ ಚೆನ್ನಾಗಿ 1-5 ನಿಮಿಷಗಳ ಕಾಲ ಕುದಿಸ್ಕೋಬೇಕು, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ 1 ಇಂಚಿನಷ್ಟು ಶುಂಠಿ ಹಾಕೋತಿದ್ದೀನಿ. ನೀವು ಬೇಕಿದ್ರೆ ಬೆಳ್ಳುಳ್ಳಿನ ಕೂಡ ಜಜ್ಜಿಬಿಟ್ಟು ಹಾಕೋಬಹುದು, ಇದು ಕೂಡ ತುಂಬ ಒಳ್ಳೆಯದು. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದರ ರಸ ಎಲ್ಲ ಚೆನ್ನಾಗಿ ರಸಮಲ್ಲಿ ಬಿಡಲಿ ಅನ್ನೋ ಕಾರಣಕ್ಕೆ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೋತಿದ್ದೀನಿ. ನಮ್ಮ ಇಮ್ಯುನಿಟಿನ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಯಾವಾಗಲೂ ಕಷಾಯನೇ ಮಾಡ್ಕೊಂಡು ಕುಡಿಯುವಂಥ ಅವಶ್ಯಕತೆ ಇರೋದಿಲ್ಲ. ಕಷಾಯಕ್ಕೆ ಏನೇನು ಪದಾರ್ಥಗಳನ್ನ ಬಳಸ್ತೀವೋ ಅದೇ ಎಲ್ಲ ಪದಾರ್ಥಗಳನ್ನು ನಾನು ಈ ರಸಮಲ್ಲಿ ಬಳಸಿಬಿಟ್ಟು ಒಂದು ಒಳ್ಳೆ ರುಚಿಯಾದ ರಸಂ, ಕೇವಲ 10 ನಿಮಿಷದಲ್ಲಿ ಆಗುವಂಥ ರಸಮನ್ನು ಮಾಡ್ತಿದ್ದೀನಿ. ಇದನ್ನು ವಾರದಲ್ಲಿ 2-3 ಬಾರಿ ನೀವು ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅನ್ನದ ಜೊತೆ ಕೂಡ ನೀವು ಇದನ್ನು ಸೇವಿಸಬಹುದು. ನಂತರ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ 1 ನಿಂಬೆಹಣ್ಣನ್ನು ಹಿಂಡ್ಕೊಂಡ್ಬಿಟ್ರೆ ರುಚಿಯಾದ ರಸಂ ರೆಡಿಯಾಗುತ್ತೆ. ಆರೋಗ್ಯಕ್ಕಂತೂ ಸಿಕ್ಕಾಪಟ್ಟೆ ಒಳ್ಳೆಯದು ಈ ಕಲ್ಯಾಣ ರಸಮು. ಮಾಡೋದು ಕೂಡ ಅಷ್ಟೇ ಸಿಂಪಲ್ಲು, ಕಮ್ಮಿ ಪದಾರ್ಥಗಳನ್ನ, ಅದರಲ್ಲೂ ಎಲ್ಲ ಇಮ್ಯುನಿಟಿಯನ್ನು ಹೆಚ್ಚಿಗೆ ಮಾಡೋ ಅಂಥ ಪದಾರ್ಥಗಳನ್ನೇ ಬಳಸಿ ಮಾಡಿರೋವಂಥ ರಸಮು ನೋಡಿದ್ರಲ್ವ. ಇವಾಗ ಇದಕ್ಕೆ ತುಪ್ಪದ ಒಗ್ಗರಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಒಗ್ಗರಣೆ ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟ್ಪಟ ಆದಮೇಲೆ ಇಂಗನ್ನು ಕೂಡ ಹಾಕ್ಕೊಂಡು ಇಂಗು ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ರಸಮ್ಗೆ ಹಾಕೋತಿದ್ದೀನಿ. ಆರೋಗ್ಯಕ್ಕೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಹಾಗೆ ತುಪ್ಪ, ಸಾಸಿವೆ ಎಲ್ಲ ಕೂಡ ಒಳ್ಳೆಯದು. ಹಾಗೆ ಇದರಲ್ಲಿ ಮೇನ್ ಹಸಿಯಾಗಿ ಅರಿಶಿನ ಪುಡಿ ಕೂಡ ಉಪಯೋಗಿಸಿದ್ದೀನಿ. ಇದು ಎಲ್ಲ ಐಟಮ್ಸು ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ, ಸಿಕ್ಕಾಪಟ್ಟೆ ಒಳ್ಳೆಯದು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತಾ? ಹಾಗಾದರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ವಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ಗಳಲ್ಲಿ ಈ ವಿಡಿಯೋನ, ಈ ರೆಸಿಪಿನ ಶೇರ್ ಮಾಡಿ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ಯಮ್ಮಿ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.